ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಹಾಗೂ ಬಸವ ಬಳಗಗಳ ಒಕ್ಕೂಟ ಬಸವ ಜಯಂತಿ 2022 ರ ಆಯೋಜನೆ ಕುರಿತಾದ ಕಾರ್ಯಕ್ರಮದ ವಿವರಗಳ ಬಗ್ಗೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಸಕಳಿ ಅವರು ಬಸವಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶ್ರೀಯುತ ಟಿಎಸ್ ಲೋಕೇಶ್ ಅವರು ಕೇಂದ್ರ ಸಮಿತಿ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಶ್ರೀಯುತರು ಹಾಗೂ ಶ್ರೀಯುತ ಹಿಂಕಲ್ ಬಸವರಾಜರವರು ರಾಜ್ಯ ಸಮಿತಿ ಸದಸ್ಯರು ಮೈಸೂರು ಹಾಗೂ ನಮ್ಮ ಶ್ರೀ ಡಿ ಎಸ್ ಸದಾಶಿವಮೂರ್ತಿ ಅವರು ಬಸವ ಬಳಗ ಒಕ್ಕೂಟದ ಬಸವ ಜಯಂತಿಯ ಈ ಬಾರಿಯ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀಮತಿ ಶೋಭಾ ಜಯಪ್ರಕಾಶ್ ಅವರು ಮಹಿಳಾ ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀಯುತ ಉಮೇಶ್ ಅವರು ಹಾಗೆ ಮೇ 3 ಬಸವ ಜಯಂತಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮೈಸೂರು ನಗರದಲ್ಲಿ ಕಳೆದ 25 ವರ್ಷಗಳಿಂದ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಹಾಗೂ ಬಸವ ಬಳಗಗಳ ಒಕ್ಕೂಟ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಈ ವರ್ಷದ ಬಸವ ಜಯಂತಿ ಕಾರ್ಯಕ್ರಮದ ಮುಖ್ಯ ಅಂಶಗಳು ಈ ರೀತಿ ಇವೆ. 3/5/2022 ಬೆಳಗ್ಗೆ 8 ಗಂಟೆಗೆ ಶ್ರೇಷ್ಠ ಧ್ವಜಾರೋಹಣ ಕಾರ್ಯಕ್ರಮ ಶ್ರೇಷ್ಠ ಬ್ರಹ್ಮಶ್ರೀ ಗುರುಶಾಂತ ಸ್ವಾಮಿಗಳು ಕುದೇರು ಮಠ ಇವರಿಂದ ನೆರವೇರಲಿದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 8:30ಕ್ಕೆ ಬಸವೇಶ್ವರಿ ಪುತ್ಥಳಿಯ ಆವರಣದಲ್ಲಿ ಬಸವಣ್ಣನವರ ಪುತ್ಥಳಿ ಮೆರವಣಿಗೆ ನಡೆಯಲಿದೆ. ಈ ಪುತ್ಥಳಿ ಮೆರವಣಿಗೆಯು ಬಸವೇಶ್ವರ ಪುತ್ಥಳಿ ಮೆರವಣಿಗೆ ಅರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ನಂದಿಧ್ವಜದ ಪೂಜೆಯೊಂದಿಗೆ ಪ್ರಾರಂಭವಾಗಲಿದ್ದು ಮೆರವಣಿಗೆಯು ವೀರಗಾಸೆ ಕಲಾತಂಡಗಳು ಸ್ತಬ್ಧ ಚಿತ್ರಗಳು ಭಜನಾ ಮೇಳ ಮಂಗಳ ವಾದ್ಯಗಳೊಡನೆ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ವೃತ್ತದಿಂದ ಹೊರಟು ಶ್ರೀ ಬಸವೇಶ್ವರ ವೃತ್ತ ಸಯಾಜಿರಾವ್ ರಸ್ತೆ ಕೃಷ್ಣರಾಜ ವೃತ್ತ ದೇವರಾಜ ಅರಸು ರಸ್ತೆ ಜೆ ಎಲ್ ಬಿ ರಸ್ತೆ ಮೆಟ್ರೋಪೋಲ್ ವೃತ್ತ ಹುಣಸೂರು ರಸ್ತೆ ಮೂಲಕ ಕಲಾಮಂದಿರವನ್ನು ತಲುಪಲಿದೆ. ಈ ವಿಶೇಷ ಕಾರ್ಯಕ್ರಮದ ಸಮ್ಮುಖವನ್ನು ವಾಟಾಳು ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಹೊಸಮಠದ ಶ್ರೀಗಳಾದ ಚಿದಾನಂದ ಸ್ವಾಮಿಗಳು ವಹಿಸಲಿದ್ದಾರೆ. ಜನಪ್ರಿಯ ಶಾಸಕರಾದ ಎಸ್ ಎ ರಾಮದಾಸ್ ಅವರ ಅಧ್ಯಕ್ಷತೆಯಲ್ಲಿ